ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಎಷ್ಟು ಟೈಮ್ ಮಾಡಬೇಕು ಎಲ್ಲ ಟೈಮಲ್ಲೂ ದೇವರನ್ನ ಶಾಸ್ತ್ರೋಕ್ತವಾಗಿ ಇಷ್ಟೇ ಗಂಟೆ ಕಾಲ ಇಷ್ಟೇ ಪೂಜೆಯ ಸಮಯ ಇದೆಯಾ ಅಂತ ಒಂದು ಪ್ರಶ್ನೆ ಒಮ್ಮೆ ನಾರದ ಮಹರ್ಷಿಗಳು ಭಗವಂತನಾದ ನಾರಾಯಣನನ್ನು ನೋಡಿದ್ರಂತೆ ನೋಡಿಬಿಟ್ಟು ಪರಮಾತ್ಮ ನನಗೆ ತಿಳಿದಂತೆ ಈ ಪ್ರಪಂಚದಲ್ಲಿ ನಿನಗೆ ಅತ್ಯಂತ ಪರಮ ಭಕ್ತರು ಅಂತ ಯಾರು ಅಂತ ಕೇಳಿದ್ರೆ ನಾನೇ ಅಂತ ಅನಿಸುತ್ತೆ ಯಾಕೆಂದರೆ ನಾನು ಸದಾ ಕಾಲವೂ ನಿನ್ನ ನಾರಾಯಣ ಸ್ಮರಣೆಯಲ್ಲಿಯೇ ಇದ್ದೀನಲ್ಲ ದೇವರ ಸ್ಮರಣೆಯಲ್ಲಿಯೇ ಇದ್ದೀನಲ್ಲ ಹಾಗಾಗಿ ನನ್ನಷ್ಟು ಭಕ್ತರು ಯಾರೂ ಇಲ್ಲ ಅಂತ ಕೇಳಿದ್ರಂತೆ ಆಗ ನಾರಾಯಣ ಹೇಳಿದ್ನಂತೆ ಹೌದಪ್ಪ ನೀನು ಪರಮಭಕ್ತ ಹೌದು ಆದರೆ ನಿನಗಿಂತಲೂ ಪ್ರಿಯತರವಾದಂತಹ ಒಬ್ಬ ಭಕ್ತ ನನಗಿದ್ದಾನೆ ನೋಡು ಅಂತ ಕೆಳಗಡೆ ತೋರಿಸ್ತು ಅಲ್ಲಿ ಒಬ್ಬ ರೈತ ಜಮೀನಿಗೆ ಹೋಗುವಾಗ ಮುಂಚೆ ತನ್ನ ಹಸುಗಳನ್ನೆಲ್ಲ ಕಟ್ಕೊಂಡು ತನ್ನೆಲ್ಲ ನೇಗಿಲನ್ನು ಹಿಡ್ಕೊಂಡು ಹೋಗೋದಕ್ಕೆ ಮುಂಚೆ ಅಲ್ಲಿದ್ದಂತಹ ಮಂದಿರದ ಮುಂದೆ ಒಂದು ಬಾರಿ ನಮಸ್ಕರಿಸಿ ದೇವರೇ ಕಾಪಾಡು ಅಂದ್ಬಿಟ್ಟು ಅವನ ನಿತ್ಯ ಕರ್ಮಕ್ಕೆ ಹೋಗ್ತಾ ಇದ್ನಂತೆ ನಿತ್ಯಕರ್ಮಕ್ಕೆ ಹೋದ ನಂತರ ದಿನನಿತ್ಯದ ಕೆಲಸವೆಲ್ಲ ಮುಗಿಸಿ ಸಂಜೆ ಹಸುಗಳನ್ನೆಲ್ಲ ಕಟ್ಕೊಂಡು ವಾಪಸ್ ಬರುವಾಗ ಗೋಧೂಳಿ ಲಗ್ನದಲ್ಲಿ ಮತ್ತೆ ರಾಮನ ಹತ್ರ ನಮಸ್ಕಾರ ಮಾಡಿ ನಾರಾಯಣ ಅಂತ ಮನೆಗೆ ಹೋಗ್ತಿದ್ದ ಅಂದರೆ ಎಷ್ಟು ಸಲ ನಮಸ್ಕಾರ ಮಾಡ್ದಂಗೆ ಆಯಿತು ಒಂದು ದಿನಕ್ಕೆ ಬೆಳಿಗ್ಗೆ ಒಂದು ಸಲ ಎರಡು ಸಲ ಒಂದೊಂದು ಕ್ಷಣ ಅದೇ ನಾರದ ಆಶ್ಚರ್ಯಪಟ್ಟಬಿಟ್ಟಂತೆ ಅಲ್ಲ ನಾರಾಯಣ ನಾನು ಪೂರ್ತಿ ಸ್ಮರಣೆ ಮಾಡ್ತಾ ಇದ್ದೀನಿ ದಿನ ಇಲ್ಲ ನೀನು ನೋಡಿದ್ರೆ ಏನಪ್ಪ ಇದು ಎರಡೇ ಸಲ ಅವನು ಪೂಜೆ ಮಾಡೋದು ಆಗ ನಾರದ ಮಹರ್ಷಿಗೆ ನಾರಾಯಣ ಒಂದು ಮಾತು ಹೇಳಿದಂತೆ ಒಂದು ಕೆಲಸ ಮಾಡಪ್ಪ ಒಂದು ಮಡಿಕೆಯಲ್ಲಿ ನಾನು ತುಪ್ಪವನ್ನು ಕೊಡ್ತೇನೆ ಆ ತುಪ್ಪ ಅಥವಾ ಎಣ್ಣೆಯನ್ನು ಕೊಡ್ತೇನೆ ನೀನು ಅದನ್ನು ಇಟ್ಕೋ ತಲೆಯ ಮೇಲೆ ಇಟ್ಕೋಬೇಕು ಹಿಮಾಲಯ ಪರ್ವತವನ್ನು ಒಂದು ಪ್ರದಕ್ಷಿಣೆ ಮಾಡಿ ನನಗೆ ಆ ಗಡಿಗೆಯನ್ನು ವಾಪಸ್ ತಂದು ಆಯಿತು ನಾರಾಯಣ ಇವರು ನಾರದ ಮಹರ್ಷಿಗಳು ಆ ಹಿಮಾಲಯದಲ್ಲಿ ಪ್ರದಕ್ಷಿಣೆ ಮಾಡೋದಕ್ಕೆ ಹೋದ್ರಂತೆ ಹಿಮಾಲಯ ಗೊತ್ತಲ್ಲ ಮೊದಲೇ ಹಿಮದ ಕೊರತ ಅಲ್ಲಿ ಒಳಗಡೆ ಹಿಮ ಗಟ್ಟಿ ಇದೆಯೋ ತೆಳುವಿದೆಯೋ ಗೊತ್ತಿಲ್ಲ ಮಧ್ಯದಲ್ಲಿ ಅದು ಕಾಡು ಪರ್ವತ ಕಾಲಿಟ್ಟರೆ ಈ ಕಡೆ ಆ ಕಡೆ ಜಾರುತ್ತೆ ಮೇಲ್ಗಡೆ ಎಣ್ಣೆ ಗಡಿಗೆ ಇದೆ ಬಿಟ್ಟರೆ ಗಡಿಗೆ ಬಿಡ್ ಹೋಗುತ್ತೆ ನಾರಾಯಣನಿಗೆ ಮತ್ತೆ ನಾರಾಯಣ ಗಡಿಗೆನ ಕೊಡೋಕ್ಕಾಗಲ್ಲ ಇವನು ಬಹಳ ಕಷ್ಟಪಟ್ಟು ಒಂದು ಪ್ರದಕ್ಷಿಣೆಯನ್ನು ಮುಗಿಸಿ ಎಣ್ಣೆಯನ್ನು ಕೊಟ್ಟು ಪ್ರಭು ತೆಗೆದುಕೊಳ್ಳಿ ಆಗ ನಾರಾಯಣ ಒಂದು ಮಾತಿನ ಕೇಳ ಹಾಗಿದ್ದರೆ ಎಷ್ಟು ಬಾರಿ ನೀನು ಹಿಮಾಲಯವನ್ನು ಸುತ್ತುವಾಗ ನನ್ನ ಹೆಸರನ್ನು ಜ್ಞಾಪಿಸ್ಕೊಂಡೆ ಅಯ್ಯೋ ಕೆಳಗಡೆ ಜಾರುತ್ತೆ ಇಲ್ಲಿ ಮೇಲ್ಗಡೆ ಎಣ್ಣೆ ಬಿದ್ದೋಗುತ್ತೆ ಇದನ್ನೇ ನೋಡ್ತಾ ಇದ್ನೇ ಹೊರತು ನಾನೆಲ್ಲಿ ನಾಮಸ್ಮರಣೆ ಮಾಡಲಿ ಅಂದ ಆಗ ನಾರಾಯಣ ಹೇಳಿದಂತೆ ನಿತ್ಯವೂ ಕಷ್ಟಪಟ್ಟು ತನ್ನ ಜೀವನವನ್ನೆಲ್ಲ ಸಾಗಿಸ್ತಾ ಇರುವ ರೈತ ಆ ಕಷ್ಟದಲ್ಲಿಯೂ ಸಂಸಾರದ ಬಂಧಗಳಲ್ಲಿಯೂ ಎಡಬಿಡದೆ ನನ್ನನ್ನು ನಮಸ್ಕಾರ ಮಾಡ್ತಾನೆ ಒಂದು ಸಲಾನು ಮಾಡಲಿಲ್ವಲ್ಲಪ್ಪ ಯಾರು ಭಕ್ತರು ನೀನೇ ಹೇಳು ಅಂದ್ರಂತೆ ಹಾಗಾಗಿ ಈ ಕಥೆಯ ಉದ್ದೇಶ ಏನು ಅಂದರೆ ನಾರದ ಮಹರ್ಷಿಗಳು ಕಡಿಮೆ ಅಂತಲ್ಲ ಲೋಕಕ್ಕೆ ವಿಡಂಬನೆಯ ರೂಪದಲ್ಲಿ ಪರಮಾತ್ಮ ಮತ್ತು ನಾರದ ಮಹರ್ಷಿಗಳು ಆಡಿದ ನಾಟಕ ಅಷ್ಟೇ ನಾರದ ಮಹರ್ಷಿಗಳು ಪರಬ್ರಹ್ಮ ಸ್ವರೂಪಿಗಳವರು ಸಾಕ್ಷಾತ್ ನಾರಾಯಣನ ಜೊತೆಯಲ್ಲಿರೋರು ಒಂದು ಕಾಲದಲ್ಲೂ ಅವರು ಕಡಿಮೆ ಅಲ್ಲ ಆದರೆ ಭಕ್ತರಿಗೆ ಮನದಟ್ಟಾಗಲಿ ಅಂತ ಈ ಒಂದು ಕಥೆ ಏನಪ್ಪ ಅಂದರೆ ಅನೇಕ ಕಷ್ಟ ಕೋಟಲೆಗಳಲ್ಲಿ ನಿನ್ನ ಜೀವನವನ್ನು ಸಾಗಿಸ್ತಾ ಇರುವಾಗ ಭಕ್ತಿಯಿಂದ ಎರಡು ಬಾರಿ ಎರಡು ಸೆಕೆಂಡ್ ನೆನೆದರೂ ಸಾಕು ಅಂತ ಯಾವುದೇ ಕಷ್ಟ ಇಲ್ಲದೆ ದಿನವೆಲ್ಲ ನಾನು ಹೇಳೋದಕ್ಕೂ ನನ್ನ ಕರ್ತವ್ಯವನ್ನು ಮಾಡ್ತಾ ಕಾಯಕವೇ ಕೈಲಾಸ ಅಂತ ಅದರ ಮಧ್ಯದಲ್ಲಿಯೂ ನಿನ್ನ ನೆನೆಸ್ಕೋತೀನಲ್ಲ ಹಾಗಾಗಿ ನೀವು ಪ್ರೇ ಕೇಳಿದ ಪ್ರಶ್ನೆ ಏನಪ್ಪ ಅಂತಂದರೆ ಎಷ್ಟು ಸೆಕೆಂಡ್ ದೇವರನ್ನು ಪೂಜೆ ಮಾಡಬೇಕು ಎಷ್ಟು ಗಂಟೆ ಪೂಜೆ ಮಾಡಬೇಕು ಎಷ್ಟು ನಿಮಿಷ ಎಷ್ಟು ವರ್ಷ ಪೂಜೆ ಎಷ್ಟು ಭಕ್ತಿಯಿಂದ ಪೂಜೆ ಮಾಡಬೇಕು ಅನ್ನೋದು ಸರಿಯಾದ ಪ್ರಶ್ನೆ ಯಾಕೆಂದರೆ ಒಂದೇ ಕ್ಷಣದಲ್ಲಿ ನಮಸ್ಕಾರ ಮಾಡಿದ್ರು ಕೂಡ ಪರಮಾತ್ಮನಿಗೆ ಸಂತೋಷ ಆಗ್ಬಿಡುತ್ತಂತೆ ಯಾಕಂದರೆ ಯಾಮುನ ಮುನಿಗಳು ಅನ್ನೋರು ಸ್ತೋತ್ರರತ್ನಂ ಅನ್ನುವ ಸ್ತೋತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಯಥಾ ತಥಾ ವಾಪಿ ಸಕೃತ್ ಕೃತಂಜಲಿ ಅವರ ಒಂದು ಮಾತು ಹೇಳ್ತಾರೆ ಹೀಗೆ ದೂರದಲ್ಲಿ ಹೋಗುವಾಗ ವಾಪಿ ಗೊತ್ತಿಲ್ಲದೆ ಒಂದು ಕೈ ಮುಗಿದ್ರು ಕೂಡ ನಾರಾಯಣ ಅಂತ ಅದನ್ನು ನಮಸ್ಕಾರ ಅಂತ ಪರಮಾತ್ಮ ಸ್ವೀಕರಿಸಿ ಅವನಿಗೆ ಮಂಗಳಗಳನ್ನು ಉಂಟು ಮಾಡ್ತಾನೆ ಅಂತ ಆದ್ದರಿಂದ ಎಷ್ಟು ಬಾರಿ ಕೈ ಮುಗಿದೆ ಅನ್ನೋದಕ್ಕಿಂತ ಎಷ್ಟು ಬಾರಿ ಭಕ್ತಿಯಿಂದ ಕೈ ಮುಗಿದೆ ಅನ್ನೋದು ಮುಖ್ಯ ಎಷ್ಟು ಬಾರಿ ನೀನು ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದೆ ಅನ್ನೋದಕ್ಕಿಂತ ಎಷ್ಟು ಬಾರಿ ನೀನು ಇರುವ ಜಾಗದಲ್ಲಿಯೇ ನೆನೆಸ್ಕೊಂಡು ಕ್ಷೇತ್ರವನ್ನು ನೆನೆಸ್ಕೊಂಡು ಸ್ನಾನ ಮಾಡಿದೆ ಅನ್ನೋದು ಮುಖ್ಯ ಕಾಶಿಗೆ ಹೋಗಿ ನೀನು ಬೇರೆ ಏನನ್ನೋ ಜ್ಞಾಪಿಸ್ಕೊಂಡು ಸ್ನಾನ ಮಾಡಿದ್ರೂ ಗಂಗೆಯಲ್ಲೇ ಅನೇಕ ಮೊಸಳೆಗಳು ಮೀನುಗಳು ಹಾವುಗಳೆಲ್ಲ ಇದ್ದಾವಲ್ಲ ಅವಕ್ಕೂ ಮೋಕ್ಷ ಗಂಗೆ ಗಂಗೆಯೊಳಗಡೆ ಇರೋದ್ರಿಂದ ನೀನು ಹೋಗಿ ಗಂಗೆಯಲ್ಲಿ ಮುಳುಗಿದ್ರೆ ನೀನು ಮೀನು ಮೊಸಳೆಗಳ ಥರ ಬಟ್ ನೀನು ಭಕ್ತಿಯಿಂದ ಅಲ್ಲಿ ಮಣಿಕರ್ಣಿಕೆಯನ್ನು ಮಾಧವನನ್ನು ಡುಂಡಿಯನ್ನು ವಿಶ್ವೇಶ್ವನನ್ನು ನೆನೆಸ್ಕೊಂಡು ಸ್ನಾನ ಮಾಡಿದ್ರೆ ಅದು ಪರಮ ಪುಣ್ಯ ಹಾಗೇ ಮನೆಯಲ್ಲೇ ಇದ್ದು ನೀನು ಮನೆಯಲ್ಲೇ ಇದ್ದರೂ ಇಲ್ಲಿ ಕಾಶಿಯನ್ನು ನೆನೆಸ್ಕೊಂಡು ಸ್ನಾನ ಮಾಡಿದ್ರೂ ಅದೇ ಪುಣ್ಯ ಬರುತ್ತೆ ಹಾಗಾಗಿ ಎಷ್ಟು ಬಾರಿ ಎಷ್ಟು ನಿಮಿಷ ಎಷ್ಟು ಗಂಟೆ ಎಲ್ಲಿ ಸ್ನಾನ ಮಾಡಿದೆ ಅನ್ನೋದಕ್ಕಿಂತ ಎಷ್ಟು ಭಕ್ತಿಯಿಂದ ಎಷ್ಟು ಅರ್ಪಣಾ ಭಾವದಿಂದ ಎಷ್ಟು ಮನಸ್ಸಿನಿಂದ ನಾ ಮಾಡಿದೆ ಅನ್ನೋದು ಮುಖ್ಯ ಆಗ್ತದೆ ಅನ್ನೋದೇ ಈ ಕಥೆಯ ಸಾರಾಂಶ ಶ್ರೀಮತೆಯ ಅಮಾನುಜ ಅದ ನಮ್ಮ